ನಮಸ್ಕಾರ ವೀಕ್ಷಕರೇ, ನಮ್ಮ ಈ ವಾತ್ಸಲ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಉಡುಪಿ ಜಿಲ್ಲೆಯಲ್ಲಿ 11.5 ಲಕ್ಷ ಜನಗಳಿದ್ದಾರೆ. ನಮಗೋಸ್ಕರಾಗಿ ಹಾಸ್ಪಿಟಲ್ಸ್ ಇದೆ, ಕ್ಲಿನಿಕ್ಸ್ ಇದೆ, ಹಾಗೂ ಎಲ್ಲಿ ಮೂಲೆಯಲ್ಲಿ ನೋಡಿದರೆ ಡಾಕ್ಟರ್ಸ್ ಇದ್ದಾರೆ. ಆದರೆ ಒಂದು ವಿಷಯ, ನಮ್ಮ ಮೂಕ ಪ್ರಾಣಿಗಳಿಗೆ ಇಂಥ ಒಂದು ಫೆಸಿಲಿಟಿ ಅಂದರೆ ಇಲ್ಲ. ಅವರಿಗೆ ಡೆಲಿವರಿ ಆಗಬೇಕಾದ್ರೆ ರಸ್ತೆಯಲ್ಲೇ ಆಗಬೇಕು. ಆಕ್ಸಿಡೆಂಟ್ ಆದರೆ ಯಾರಾದರೆ ಲಾರ್ಜ್ ಹಾರ್ಟೆಡ್ ಡಾಕ್ಟರ್ ಬಂದು ಅಲ್ಲಿ ಚಿಕಿತ್ಸೆ ಮಾಡಬೇಕು. ಅವ್ರಿಗೇನಾದರೂ ಫೀವರ್ ಇದ್ದರೆ, ಏನಾದರೂ ಅಸುಖ ಇದ್ದರೆ ಅದನ್ನು ಅಲ್ಲಿ ರಸ್ತೆಯಲ್ಲೇ ಕೂತ್ಕೊಂಡು ಅವರ ಸಾವಿಗೆ ಅವರು ಕಾಯಬೇಕು. ನಾವು ಇಷ್ಟು ವರ್ಷದಿಂದ ಇದಕ್ಕೆ ನಮ್ಮ ಮೂಕ ಪ್ರಾಣಿಗಳಿಗೆ ಬೇಕಾಗಿ ಏನು ಮಾಡಿದ್ದೇವೆ? ಇಟ್ಸ್ ಅ ವೆರಿ ಸ್ಯಾಡ್ ಬಟ್ ಅನ್ ಆನೆಸ್ಟ್ ಟ್ರೂತ್. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಮೂಕ ಪ್ರಾಣಿಗಳಿಗೆ ಶೆಲ್ಟರ್ ಇಲ್ಲ. ಅದನ್ನು ಚೇಂಜ್ ಮಾಡಬೇಕಂತ ನಮ್ಮದೊಂದು ಮಿಷನ್ ಇದೆ. ಆ್ಯಂಡ್ ವಿ ವಿಲ್ ಸಿ ಹೌ ವಿ ಕ್ಯಾನ್ ಡೂ ಇಟ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮಂಗಳೂರಿನಿಂದ ಆನಿಮಲ್ ಕೇರ್ ಟ್ರಸ್ಟ್ ಶೆಲ್ಟರ್ ಇದು ಫೌಂಡರ್ ಮೆಂಬರ್ ಮಿಸ್ಟರ್ ಚಾರ್ಲ್ಸ್ ಪಾಲ್. ನಮಸ್ಕಾರ ಸರ್, ಆ್ಯಂಡ್ ವೆಲ್ಕಮ್ ಟು ವಾತ್ಸಲ್ಯ. ಆ್ಯಂಡ್ ಅವರ ಜೊತೆ ಇದ್ದಾರೆ ತೌಸಿಫ್ ಅಹಮದ್ ಅಂತ. ಅವರನ್ನು ಈ ಮೂಕ ಪ್ರಾಣಿಗಳ ಮೆಸ್ಸಾಯಿ ಅಂತ ಕರಿಬಹುದು. ಅವರು ಆಲ್ಮೋಸ್ಟ್ ಫುಲ್ ಟೈಮ್ ಎಲ್ಲ ಜಾತಿ ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡಿ ಅದನ್ನು ರಿಹ್ಯಾಬಿಲಿಟೇಟ್ ಮಾಡಿ ಸೊ ಅವರಿಗೆ ಸಿಕ್ಕುವ ಪುಣ್ಯ ನಮ್ಗೆ ಯಾರಿಗೆ ಸಹ ಇಲ್ಲ. ಸೊ ತೌಸಿಫ್ ಅಹಮದ್, ಇಟ್ಸ್ ಎ ಪ್ಲೆಷರ್ ಟು ಹ್ಯಾವ್ ಯು ಆ್ಯಂಡ್ ಎ ಪ್ರಿವಿಲೇಜ್. ವೆಲ್ಕಮ್ ಟು ವಾತ್ಸಲ್ಯ. ಸೊ ಚಾರ್ಲ್ಸ್ ಸರ್, ನಿಮ್ಮ ಹತ್ರ ಸ್ವಲ್ಪ ಕ್ವೆಶನ್ಸ್ ಕೇಳಬೇಕು. ನೀವೀಗ ACT ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರ್? ACT ಆಕ್ಚುಲಿ 2000 ಮಾರ್ಚ್ ಓಕೆ. ಅದು ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದು? ಅದು ಆಕ್ಚುಲಿ ನಾವು ಸಡನ್ ಟ್ರಸ್ಟಿ ಇದ್ದೇವೆ. ಅದರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಗಣೇಶ್ ಪೈ, ಮತ್ತೆ ಐ ಆಮ್ ದ ಸೆಕ್ರೆಟರಿ, ಟ್ರೆಜರರ್ ಸುಮಾರ್ ನಾಯಕ್, ಓಕೆ, ಆ್ಯಂಡ್ ವಿ ಹ್ಯಾವ್ ಡಾಕ್ಟರ್ ಮನೋಹರ್ ಉಪಾಧ್ಯಾಯ, ಡಾಕ್ಟರ್ ಮಿಸ್ಟರ್ ಗಿರಿಧರ್ ಕಾಮತ್, ಡಾಕ್ಟರ್ ಶಿವರಾಮ್ ಕರೈಕಲ್ ಆ್ಯಂಡ್ ಭರತ್ ಜೈನ್. ಸೊ ಇವರೆಲ್ಲ ಮ್ಯಾಂಗ್ಳೂರ್ ಲೋಕಲ್? ಆಲ್ ಆರ್ ಮ್ಯಾಂಗ್ಳೂರ್ ಲೋಕಲ್. ಸೊ ಈಗ ನೀವು, ನಿಮಗೆ ಸರ್ಕಾರದಿಂದ ಏನು ಹೆಲ್ಪ್ ಸಿಗಲಿಲ್ಲ, ನೀವು ಆ್ಯಸ್ ಪ್ರೈವೇಟ್ ಸಿಟಿಸನ್ಸ್ ನೀವು ಇದೊಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಡ್ಯೂಟಿ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡಿದ್ದೀರಿ. ಸೊ ವಾಟ್ ಆರ್ ದ ಆಕ್ಟಿವಿಟೀಸ್ ಆಫ್ ACT ಸರ್? ಆನಿಮಲ್ ಕೇರ್ ಟ್ರಸ್ಟ್ ಬೇಸಿಕ್ ಆಕ್ಟಿವಿಟಿ ಏನಂದ್ರೆ ಬೀದಿ ಪ್ರಾಣಿಗಳಿಗೆ ಹೆಲ್ಪ್, ರೆಸ್ಕ್ಯೂ, ಶೆಲ್ಟರ್ ಕೊಡೋದು. ಐ ಸಿ. ಸೊ ಯಾವ ಪ್ರಾಣಿ ಸಹ ಏನೇ ಆಕ್ಸಿಡೆಂಟ್ ಆಗಲಿ ಆರ್ ಸ್ಕಿನ್ ಪ್ರಾಬ್ಲಮ್ ಡಿಸೀಸ್ ಅಂತ ಕೂಡಲೇ ವಿ ಟೇಕ್ ಇಟ್ ಶೆಲ್ಟರ್, ಶೆಲ್ಟರ್ ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಮಾಡಿ ವಿ ಗೆಟ್ ದಮ್ ಬ್ಯಾಕ್ ಟು ಹೆಲ್ತ್. ಆಮೇಲೆ ಅದೇ ಪ್ಲೇಸಲ್ಲಿ ಬಿಟ್ಟು ಬಿಡ್ತೇವೆ. ಅಪಾರ್ಟ್ ಫ್ರಮ್ ದ್ಯಾಟ್, ನಾವು ಇನ್ ಕೊಲಾಬ್ರೇಷನ್ ವಿತ್ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ABC ಪ್ರೋಗ್ರಾಮ್ ಹೇಳಿ ರನ್ ಮಾಡ್ತಾ ಇದೆ. ಸ್ಟೆರಿಲೈಸೇಷನ್ ಪ್ರೋಗ್ರಾಮ್, ಆನಿಮಲ್ ಬರ್ತ್ ಕಂಟ್ರೋಲ್, ಸ್ಟೆರಿಲೈಸೇಷನ್ ಆಫ್ ಬೋತ್ ಮೇಲ್ಸ್ ಮತ್ತು ಫಿಮೇಲ್ಸ್. ಅಂದ್ರೆ ಜಸ್ಟ್ ಫಿಮೇಲ್ಸ್ ಸ್ಟೆರಿಲೈಸ್ ಮಾಡಿದ್ರೆ ಸಾಕಾಗುದಿಲ್ಲ, ಅಂದ್ರೆ ಮೇಲ್ಸ್ ಹೋಗಿ ಫಿಮೇಲ್ಸ್ ಫರ್ಟಿಲೈಸ್ ಮಾಡ್ತಾ ಇರ್ತದೆ. ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಎರಡು ಸಹ ಫರ್ಟಿಲೈಸ್ ಮಾಡ್ಬೇಕು, ಶಸ್ತ್ರಚಿಕಿತ್ಸೆ ಮಾಡ್ಬೇಕು. ಓಕೆ ಸರ್, ನೀವು ವಾಟ್ ಇನ್ಸ್ಪೈರ್ಡ್ ಯು ಟು ಸ್ಟಾರ್ಟ್ ಸಚ್ ಅ ಶೆಲ್ಟರ್? ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಈಗ ನಮಗೆ ಒಂದು ನಮ್ಮ ಪ್ರಾಣಿಗಳಿಗೆ ನೀವು ಸ್ಟ್ರೀಟಿಂದ ತಗೊಂಡು ಬಂದು, ಬೀದಿಯಿಂದ ತಗೊಂಡು ಬಂದು ಅದನ್ನು ರಿಹ್ಯಾಬಿಲಿಟೇಟ್ ಮಾಡಿ ಚಿಕಿತ್ಸೆ ಕೊಟ್ಟು, ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ವೈ ಡಿಡ್ ಯು ಫೀಲ್ ನಿಮಗೆ ಅದೊಂದು ನೀವೊಂದು ಇಂಥ ಒಂದು ಕಾರ್ಯ ನೀವು ಮಾಡಬೇಕಂತ ನಿಮಗೆ ಹೇಗೆ ಫೀಲಿಂಗ್ ಬಂತು? ಈಗ ನಾವು ರನ್ ಮಾಡುವ ಟ್ರಸ್ಟೀಸ್ ಎಲ್ಲ ಆನಿಮಲ್ ಲವರ್ಸ್. ಓಕೆ, ಥ್ರೂ ಸಮ್ ಕೋಇನ್ಸಿಡೆಂಟ್ ಆಲ್ ಆಫ್ ಅಸ್ ಮ್ಯಾನೇಜ್ ಗೆಟ್ ಟುಗೆದರ್, ಒಟ್ಟಿಗೆ ಕೂಡಿ ಓಕೆ ಮತ್ತು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ಬೇಕು ಹೇಳಿದ್ದದು. ಸ್ಟಾರ್ಟ್ ಮಾಡುವಾಗ ಇಷ್ಟು ದೊಡ್ಡದು ಅಂತ ಹೇಳಿ ವಿ ನೆವರ್ ಎಕ್ಸ್ಪೆಕ್ಟೆಡ್. ಓಕೆ, ಫಸ್ಟ್ಗೆ ಏನು ಮಾಡ್ತಿದ್ದೇವೆ ಅಂದರೆ ನಾಯಿ ಬೆಕ್ಕು ಯಾವುದು ಇಂಜೂರ್ ಆದ ಆ್ಯನಿಮಲ್ ನಮ್ಮ ಮನೆಯಲ್ಲಿ ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಮಾಡ್ತಿದ್ದೇವೆ. ಓಕೆ, ಆಮೇಲೆ ನಂಬರ್ಸ್ ಜಾಸ್ತಿ ಆಗ್ತಾ ಬಂತು, ವಿ ನೀಡೆಡ್ ಮೋರ್ ಪ್ಲೇಸ್. ಆ ನಂತರ ವಿತ್ ಹೆಲ್ಪ್ ಆಫ್ ಸಿಟಿ ಕಾರ್ಪೊರೇಷನ್, ವೆಟರ್ನರಿ ಹಾಸ್ಪಿಟಲ್, ಗೌರ್ಮೆಂಟ್ ವೆಟರ್ನರಿ ಹಾಸ್ಪಿಟಲ್ಲಿ ಒಂದು ಸ್ಮಾಲ್ ಸೆಕ್ಷನ್, ಇವರ ಕಮಿಷನರ್ ಆಗಿದ್ರು ಆಗ JR ಲೋಬೋ ಅವರು, ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮದು ಸ್ಟಾರ್ಟಿಂಗಲ್ಲಿ. ಅಲ್ಲಿ ಪ್ಲೇಸ್ ಕೊಟ್ಟರು, ದೆನ್ ಡ್ಯೂ ಟು ಸರ್ಟನ್ ಪ್ರಾಬ್ಲಮ್ಸ್ ಅಲ್ಲಿಂದ ನನ್ನನ್ನು ಬಿಡ್ಲಿಕ್ಕೆ ಹೇಳಿದರು. ಮತ್ತೆ ನಾವೊಂದು ಪ್ರೈವೇಟ್ ಪ್ರಾಪರ್ಟಿ ರೆಂಟ್ ಮಾಡಿ ಇನ್ ಬೋಳಾರ್ ಅಲ್ಲಿ ಫ್ಯೂ ಇಯರ್ಸ್ ಇದ್ದೇವೆ, ಅಲ್ಲಿ KGS ಎಲ್ಲ ಮಾಡಿ ಅಲ್ಲಿ ನಾವು ಆಪರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಲೇಟರ್ ಒಂದು ಡೋನರ್ ನಮಗೆ 1/2 acre ಆಫ್ ಲ್ಯಾಂಡ್ ಕೊಟ್ಟಿದ್ದಾರೆ. ಓಕೆ, ಅದ ಡೋನರ್ ವಾಸ್ ನಮ್ಮ ಟ್ರಸ್ಟಿ ಸುಮಾ ರಮೇಶ್ ಅವರ ಅಂಕಲ್. ಸೊ ಅಲ್ಲಿ ನಾವು ನಮ್ಮದು ಶೆಲ್ಟರ್ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ನೀವು ಪರ್ ಡೇ ಎಷ್ಟು ಪ್ರಾಣಿಗಳನ್ನು ನೀವು ಅಲ್ಲಿ ಇದು ಮಾಡ್ತೀರಿ?
ಇಟ್ ಡಿಪೆಂಡ್ಸ್ ಆಲ್ಮೋಸ್ಟ್ ಎವ್ರಿ ಡೇ 10 to 15 ಇರಬೇಕು ಪ್ಲಸ್ ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ಸ್ ಆಗ್ತಾ ಇರ್ತದೆ. ಓಕೆ, ಸೊ ಈಗ ನಾವು ಮಾತಾಡೋಣ ತೌಸೀಫ್ ಅಹಮದ್ ಅವರೊಟ್ಟಿಗೆ. ತೌಸೀಫ್ ಅಹಮದ್, ನೀವು ಪರ್ ಡೇ ನಾನು ನೋಡ್ತಿರ್ತೇನೆ ಫೇಸ್ಬುಕ್ಕಲ್ಲಿ, ಒಂದು ದಿವಸ ಪೈಥನ್ ಅನ್ನು ನೀವು ಸೇವ್ ಮಾಡ್ತೀರಿ, ಒಂದು ದಿವಸ ಸ್ಕ್ವಿರಿಲ್ ಅನ್ನು ಸೇವ್ ಮಾಡ್ತೀರಿ. ನಿಮಗೆ ಅದು ಆ ಪರ್ಟಿಕ್ಯುಲರ್ ಪ್ರಾಣಿ ಅಂತ ಬೇಡ, ಯಾವುದಾದ್ರೂ ಸಹ ಯು ಲವ್ ಟು ಯುನೋ ಸೇ ರೆಸ್ಕ್ಯೂ ದೆಮ್, ಮತ್ತು ನೀವೇ ಸ್ಪಾಟ್ ಟ್ರೀಟ್ಮೆಂಟ್ ಮಾಡ್ತೀರಿ. ಇಟ್ ಇಸ್ ಸಚ್ ಎ ರೇರಿಟಿ ಟು ಫೈಂಡ್ ಸಮ್ಬಡಿ ಲೈಕ್ ಯು ತೌಸೀಫ್. ಸೊ ಹೌ ಡಿಡ್ ಯು ಸ್ಟಾರ್ಟ್ ಆಲ್ ದಿಸ್? ಐ ಡೋಂಟ್ ನೋ, ಸ್ಟಾರ್ಟಿಂಗ್ ಆಫ್ ಐ ಥಿಂಕ್ ಪ್ರಾಬಬ್ಲಿ ಹುಟ್ಟು ಬೆಳೆದದ್ದೇ ಒಂದು ಅನಿಮಲ್ ಲವಿಂಗ್ ಫ್ಯಾಮಿಲಿಯಲ್ಲಿ. ಸೊ ಐ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಅ ಪ್ಲೇಸ್ ಕಾಲ್ಡ್ ಕುದ್ರಮು. ಸೊ ಅದೊಂದು ನ್ಯಾಷನಲ್ ಫಾರೆಸ್ಟ್ ಅದು. ಸೊ ಐ ವಿ ಸೀನ್ ಲಾಟ್ ಆಫ್ ಅನಿಮಲ್ಸ್ ಅರೌಂಡ್ ದಿಸ್. ಮತ್ತೆ ಮನೆಯಲ್ಲಿ ಸಹ ಪ್ರಾಣಿಗಳಂದ್ರೆ ಸ್ವಲ್ಪ ಪ್ರೀತಿ ಇತ್ತು, ತಂದೆ ತಾಯಿ ಎಲ್ಲರಿಗೆ ಬೆಕ್ಕು ನಾಯಿಗಳೆಲ್ಲ ಇದ್ದದ್ರಿಂದ. ಸೊ ಸಮ್ ಹೌ ಐ ವಾಸ್ ಲಿಟಲ್ ಅದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು. ಸೊ ಮನೆ ಮೂಡ್ ಇನ್ ಟು ಮ್ಯಾಂಗ್ಳೂರ್ ಇನಿಷಿಯಲ್ ಸ್ವಲ್ಪ ಹೆಲ್ಪ್ಲೆಸ್ನೆಸ್ ಇತ್ತು, ಬಿಕಾಸ್ ಐ ಡಿಂಟ್ ನೋ ದೇರ್ ವಾಸ್ ಅನ್ ಆರ್ಗನೈಸೇಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಬಿಕಾಸ್ ಐ ವಾಸ್ ವೆರಿ ನ್ಯೂ ಇಯರ್. ಸೊ ಆಗ ಅಲ್ಲಿ ನೋಡುವಾಗ ಬೇಜಾರಾಗ್ತಿತ್ತು, ಬಟ್ ಇವೆಂಚುಲಿ ಲೈಕ್ ಎವ್ರಿ ಒನ್ ಡಸ್, ನಂಗೆ ಕೂಡ ದಟ್ ಥಿಂಗ್ ವಾಸ್ ಲೈಕ್ ಯಾರಾದರೂ ಇದನ್ನು ಹೆಲ್ಪ್ ಮಾಡ್ಬೋದಲ್ಲ, ಯಾರಾದರೂ ಹೆಲ್ಪ್ ಮಾಡ್ಬೋದು. ದೆನ್ ಆಫ್ಟರ್ ಎ ಪಾಯಿಂಟ್ ಆಫ್ ಟೈಮ್ ಯು ರಿಯಲೈಸ್ ಯಾರಾದರೂ ಅನ್ನೋದು ಬಳಿ ಯು ಓನ್ಲಿ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್. ಸೊ ದಟ್ಸ್ ವೆನ್ ಐ ಇವೆಂಚುಲಿ ಎಂಡೆಡ್ ಅಪ್ ಮೀಟಿಂಗ್ ಸುಮಾನಾಯಕ್ ಅವ್ರನ್ನ ಮೀಟ್ ಆದೆ, ಅವ್ರು ನಮ್ಮ ಟ್ರಸ್ಟ್ ಇದ್ರು. ಸೊ ಹಾಗೆ ಇನ್ ಬಿಟ್ವೀನ್ ಸಮ್ ಹೌ ಫ್ಯೂ ಥಿಂಗ್ಸ್ ಹ್ಯಾಪನ್ ಅಂಡ್ ದೆನ್ ಲಾಟ್ ಆಫ್ ಥಿಂಗ್ಸ್ ಈಗ ಐ ಆಮ್ ಸಮ್ ಹೌ ಏಬಲ್ ಟು ಡೂ ಇಟ್ ಹಾಗೆ ಆಗಿದೆ. ಸೊ ಬಟ್ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ, ಬಟ್ ಇಟ್ ಗಿವ್ಸ್ ಯು ದಟ್ ಪೀಸ್ ಹೇಳ್ತಾರಲ್ಲ ಕೊನೆಗೆ, ಅಟ್ ದಿ ಎಂಡ್ ಆಫ್ ದ ಡೇ ವೆನ್ ಯು ಸ್ವಿಚ್ ಆಫ್ ದ ಲೈಟ್ ಅಂಡ್ ವೆನ್ ಯು ಸ್ಲೀಪ್ ಆಫ್ ಯು ಫೀಲ್ ದಟ್ ಓಕೆ ಯು ಡನ್ ಸಮಥಿಂಗ್ ಟುಡೇ ವಿಚ್ ಯು ನೋ ನಾಟ್ ಎವ್ರಿ ಒನ್ ಕ್ಯಾನ್ ಡು ಇಟ್. ಸೊ ಹಾಗೆ ನೀವು ಪರ್ ಡೇ ಆವರೇಜ್ ಎಷ್ಟು ಅನಿಮಲ್ಸ್ ಅನ್ನು ರೆಸ್ಕ್ಯೂ ಮಾಡ್ತೀರಿ? ಡಿಪೆಂಡ್ಸ್, ಬರ್ತದೆ ಯೂಶಲಿ ನಾರ್ಮಲಿ ಆನ್ ಅನ್ ಆವರೇಜ್ ಐ ಗೆಟ್ ಅಬೌಟ್ 2, 3, 4, 5 ಕಾಲ್ಸ್. ಡಿಪೆಂಡ್ಸ್, ಸ್ಪಾಟ್ ಟ್ರೀಟ್ಮೆಂಟ್ಸ್ ಆಫ್ ಲೇಟ್ ಐ ಬಿನ್ ಡೂಯಿಂಗ್ ಅ ಫ್ಯೂ ಸ್ಪಾಟ್ ಟ್ರೀಟ್ಮೆಂಟ್ಸ್. ಹಾಗಾಗಿ ಶೆಲ್ಟರ್ ಅಲ್ಲಿ ಪ್ರತಿಯೊಂದು ಪ್ರಾಣಿಗಳು ಶೆಲ್ಟರ್ ಗೆ ತಗೊಂಡೋಗ್ಲಿಕ್ಕೆ ಆಗುದಿಲ್ಲ. ಶೆಲ್ಟರ್ ಅಲ್ಲಿ ಕೂಡ ನಿಮಗೆ ಲಿಮಿಟೆಡ್ ಕೆಪಾಸಿಟಿ ಇರ್ತದೆ, ಲಿಮಿಟೆಡ್ ಫಂಡ್ಸ್ ಇರ್ತದೆ, ಲಿಮಿಟೆಡ್ ಬಜೆಟ್ ಇರ್ತದೆ, ಅಂಡ್ ಪ್ರತಿಯೊಂದು ಪ್ರಾಣಿಗೂ ಕೂಡ ನೀವು ಶೆಲ್ಟರ್ ಗೆ ಕೊಂಡೋಗಿ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಸ್ಪಾಟ್ ಟ್ರೀಟ್ಮೆಂಟ್ಸ್ ಗೆ ನಮಗೆ ಸ್ವಲ್ಪ ಪ್ರಿಫರೆನ್ಸಸ್ ಇದರಿಂದ. ಸೊ ಐ ಆಮ್ ಟ್ರೈನ್ಡ್ ಇನ್ ಫಸ್ಟ್ ಏಡ್. ಓಕೆ, ಹಾಗಾಗಿ ಸೊ ಇದು ನಮಗೆ ನೀವು ಟ್ರೈನಿಂಗ್ ಈಗ ಯಾರಿಗೆ ಸಹ ಈಗ ಸ್ಟ್ರೀಟ್ ಅನಿಮಲ್ಸ್ ಹೆಲ್ಪ್ ಮಾಡೋದಾದ್ರೆ ನಿಮಗೆ ಇದು ಟ್ರೈನಿಂಗ್ ಆಫ್ ಫಸ್ಟ್ ಏಡ್ ಎಲ್ಲಿ, ವೇರ್ ಇಸ್ ಇಟ್ ಅವೈಲೇಬಲ್? ಐ ವಾಸ್ ಟ್ರೈನ್ಡ್ ಅಂದ್ರೆ ನಮಗೆ ಶೆಲ್ಟರ್ ಅಲ್ಲಿ ನಮ್ಮ ಡಾಕ್ಟರ್ ಲಕ್ಷ್ಮಿ ವೆಟ್ ಇದ್ರು. ಸೊ ಅಲ್ಲಿ ಇದು ಮಾಡಿದ್ರು. ಅದರ್ ದನ್ ನಿಮಗೆ ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ಐ ಮೀನ್ ಇಫ್ ಯು ವಾಂಟ್ ಟು ಗೆಟ್ ಟ್ರೈನ್, ಊಟಿಯಲ್ಲಿ ದೇರ್ ಇಸ್ ಅ ಪ್ಲೇಸ್ ಕಾಲ್ಡ್ ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಸೆಂಟರ್ ಅಂತ. ಸೊ ದೇ ಆರ್ ವೆರಿ ವೆಲ್ ನೋನ್. ಅಲ್ಲಿ ನಿಮಗೆ 15 ಡೇಸ್ ಇದು ಕೋರ್ಸ್ ಇರ್ತದೆ. ಸೊ ಎನಿಬಡಿ ಕ್ಯಾನ್ ಗೋ ಎನ್ರೋಲ್ ದೇರ್ ಅಂಡ್ ಗೆಟ್ ಟ್ರೈನ್. ಅದು ಬಿಟ್ಟರೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಉದಯಪುರ ಅನಿಮಲ್ ಏಡ್ ಅನ್ಲಿಮಿಟೆಡ್ ಅಂತ ಒಂದು ದೇ ಆರ್ ವೆರಿ ವೆಲ್ ನೋನ್ ರೆಸ್ಕ್ಯೂ ಸೆಂಟರ್. ಅಲ್ಲಿ ನಿಮಗೆ 3 ಡೇಸ್ ಇಂದ ಸ್ಟಾರ್ಟ್ ಆಗ್ತದೆ ಕೋರ್ಸ್. 3 ಡೇಸ್ ಇಂದ ಯು ಹ್ಯಾವ್ ಟ್ರೈನಿಂಗ್ ಸೆಂಟರ್, ಯು ಕ್ಯಾನ್ ಸ್ಟೇ ಫಾರ್ ಲಾಂಗ್. ಅದು ಬಿಟ್ಟರೆ ನಿಮಗೆ ದೂರ ಹೋಗಿ ಟ್ರೈನಿಂಗ್ ತಗೊಳ್ಳಿ ಕಷ್ಟ ಆಗ್ತದೆ ಅಂದ್ರೆ, ಯು ಕ್ಯಾನ್ ಟಾಕ್ ಟು ಯುವರ್ ಲೋಕಲ್ ವೆಟ್ಸ್. ಅವರೊಟ್ಟಿಗೆ ಒಂದೆರಡು ವಾರ ಇದ್ರೆ ಬೆಸ್ಟ್. ಆನೆಸ್ಟ್ಲಿ ಐ ಸಜೆಸ್ಟ್ ಇಸ್ ವರ್ಕ್ ಇನ್ ಎ ರೆಸ್ಕ್ಯೂ ಸೆಂಟರ್. ಅಲ್ಲಿ ಬರುವಷ್ಟು ಕೇಸಸ್ ನಿಮಗೆ ನಾರ್ಮಲ್ ಡಾಕ್ಟರ್ಸ್ ಹತ್ರ ಬರೋದಿಲ್ಲ, ಎಸ್ಪೆಷಲಿ ದ ಸ್ಟ್ರೀಟ್ ಆಕ್ಸಿಡೆಂಟ್ಸ್ ಇನ್ಫೆಕ್ಷನ್ಸ್. ಆದ್ರೆ ಉಡುಪಿಯಲ್ಲಿ ಶೆಲ್ಟರ್ ನಿಮಗೆ ರೆಸ್ಕ್ಯೂ ಶೆಲ್ಟರ್ ಇಲ್ಲ. ಸೊ ನಮಗೆ ಐ ಥಿಂಕ್ ನಾವು ಊಟಿಯಲ್ಲಿ ಇದ್ದಿದ್ರೆ ಉದಯಪುರ್ಗೆ ಹೋಗ್ಬೇಕು. ಐ ಆಮ್ ಶೂರ್ ಉಡುಪಿ ಅವರಿಗೆ ಅಷ್ಟು ಒಂದು ಕರುಣೆ ಉಂಟು, ಮತ್ತು ಮನಸ್ಸಿನಲ್ಲಿ ಮಾರ್ಗ ಇದೆ ಅಂತ ಐ ಫರ್ಮ್ಲಿ ಬಿಲೀವ್ ಇನ್ ದಟ್. ಸೊ ನಾವು ತೌಸೀಫ್ ಅಹಮದ್ ಹೇಳುವಾಗೆ ನಮಗೆ ಸಹ ಒಂದು ಫಸ್ಟ್ ಏಡ್ ಟ್ರೈನಿಂಗ್ ತಗೊಂಡ್ರೆ ವಿ ಕ್ಯಾನ್ ಹೆಲ್ಪ್. ಸೊ ತೌಸೀಫ್, ಈಗ ಯಾರು ಯೂಸರ್ ಲಾಟ್ ಆಫ್ ಇದು ಇಲ್ಲಿ, ನಾವೀಗ ಸ್ಟ್ರೀಟ್ ಡಾಗ್ ಅನ್ನು ಇದು ಮಾಡಬೇಕಾದ್ರೆ ಅದು ಕಚ್ತದೆ, ಅದು ಅದು ಲಿಟಲ್ ಅಟ್ಯಾಕ್ ಯು ಅಂತ ಒಂದು ದೇರ್ ಈಸ್ ಅ ಮಿಸ್ಕಾನ್ಸೆಪ್ಷನ್. ಸೊ ಹೌ ಡು ಯು ಅಪ್ರೋಚ್ a dog? ಈಗ ಒಂದು ಲೆಟ್ ಅಸ್ ಸೇ ಎ ಡಾಗ್ ಇಸ್ ಅನ್ವೆಲ್, ಅನ್ವೆಲ್ ಆಗುವಾಗ ಅಗ್ರೆಸಿವ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಹೌ ಡು ವಿ ಹ್ಯಾಂಡಲ್ ಸಚ್ ಅನ್ ಅನಿಮಲ್? ದ ಡಿಫ್ರೆಂಟ್ ಟೆಕ್ನಿಕ್ಸ್. ಇಫ್ ಇಟ್ ಡಾಗ್ ಇಸ್ ಇನ್ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಕೇಸ್, ನಾವು ಆದಷ್ಟು ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿದ್ದಾಗ ಯೂಶಲಿ ಕಾಲ್ ಇನ್ ದ ಸ್ಟಾಫ್ ಫ್ರಮ್ ದ ಶೆಲ್ಟರ್. ಓಕೆ, ಸೊ ಯು ಹ್ಯಾವ್ ಸ್ಟಾಫ್ 15 ಡೇಸ್ ಟ್ರೈನಿಂಗ್ ತಗೊಂಡಿದ್ದಾರೆ. And how many staff do you have? We have about 8 of them, and the families stay on the premises. Okay. We have provided them quarters. The families stay there. So 24 hours there. In fact, many of them attend calls 24/7. Okay. So you have a 24/7 helpline also. So I don't know what is Udupi waiting for. Anyway, coming back to Tausif. So Tausif, let us see, I want to help a dog. Tumma mandige help madbeka tontu 100%. I know people of Udupi, avrige hegadru help madlikuttu, but nobody knows how. So we'll get some information from you. ಈಗ ಒಂದು ನಾನೀಗ ಬಿದ್ದೆ, ನಾನು ನೋಡಿದ್ರೆ ಐ ನೋ ಇಟ್ ಇಸ್ ಸಿಕ್, ಇದರ ಕಾಲ್ ಒಂದು ಇದಾಗಿದೆ ಬಿಕಾಸ್ ಆಫ್ ಆಕ್ಸಿಡೆಂಟ್.
accident. Mm. So how do I approach that dog? See, basically you have to study the body language of the animal. Kelavu ondu stray dogs idru kuda, they are quite friendly with humans. Yaradru feed maadta irtare athwa they are quite used to people. Anta cases alli it's not a very big headache, yakandre the people who feed them usually a call maadudhu nimage avare hechina amsha local jana akka pakkadru call maadidil. So that time it becomes a little easier when that person is there. So aga nimage treat maadlikidre mainly see you either muzzle the dog ondu rope athwa endre tegdu muzzle maartira athwa we get ready made muzzles kachidike mainly bayannu idu maadlikke the snout mele idu haki kachididike mainly yes like a mask. So after that nimige first aid maadbeka injection kodbeka it all becomes easier. So for that it comes with experience. First second time maadvaga obviously sometimes there are chances where you might be snap or something, but eventually it comes with experience. But you have to go through that experience illadidre nimge munde hoglike kashta aagutade. That's how it is. So ega for instance, what are the highest number of cases you rescue? Ega accident cases ala what kind of cases? Cases honestly speaking, accident cases lots of cases bartade, but a lot of cases are seasonal. ನೋಡಿದ್ರೆ ದಿಸ್ ಇಸ್ ದ ಸೀಸನ್ ವೇರ್ ಡಾಗ್ಸ್ ಅಂಡ್ ಕ್ಯಾಟ್ಸ್ ಕಮ್ ಇನ್ ಹೀಟ್. ಹೆಚ್ಚಿನ ಅಂಶ ನಾವು ಎ ಬಿ ಸಿ ಮಾಡ್ತಾ ಇರೋದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ದ ಲಾಟ್ ಆಫ್ ಕೇರ್ಲೆಸ್ ಓನರ್ಸ್ ಅಂತ ನಾನು ಹೇಳ್ತೇನೆ. ಇವರು ಮನೆಗೆ ನಾಯಿ ತಗೊಂಡು ಹೋಗ್ತಾರೆ ಬಟ್ ಆಪರೇಷನ್ ಮಾಡಿಸೋದಿಲ್ಲ, ಎ ಬಿ ಸಿ ಮಾಡಿಸೋದಿಲ್ಲ, ನ್ಯೂಟ್ರಿಂಗ್ ಮಾಡಿದ್ರು. ಸೊ ಈ ನಾಯಿಗಳು ಮರಿ ಹಾಕ್ತವೆ. ಈ ಮರಿಗಳು ಇವರೇನ್ ಮಾಡ್ತಾರೆ, ಇವರಿಗೆ ತಗೊಳ್ಳಿಕ್ಕೆ ಜವಾಬ್ದಾರಿ ಇಷ್ಟ ಇಲ್ಲ. Hardly 15-20 days old, I have picked up kittens and puppies which are 2 days old, plastic cover maadi. That's a very common thing. Yes. That's a very very common thing. Hege avrige adu manas bartadu anta I don't know, but hege maartare. Today is what, nodi iga ondu ee varadalli 4-5 divasa adadill. In the last 5 days I myself, bere volunteers matte namma ivarna bittu, I myself have picked up at least 20 puppies which were tied in gunny bags and thrown. So yeah, I think I saw a Facebook, you were hal kuka bottle alli hal kodtidru alla, I saw it on Facebook. So there lot of cases are seasonal, but kelomme infection spread aagvaga kelond specific infections bartade, but regular cases are accidents. People are so careless when it comes to driving. Dodda dodda danagalige sanilusale nai bekkugalige it is correct. So Charles sir, nimma treatment ke barudu normally ya which animals jaasti age baruthe? Dogs, cats mainly. Then we even get birds, certain other animals. Yes, calves come. We have a, I think you must have seen it on Facebook, there was one rescued by him, the female, the cow, with both legs broken. And it littered, it's a male calf now in the shelter. She can't stand up also. And this was an accident case? No. Mangalore, Ebeltal, you might be knowing, it's quite famous, the cattle mafia is there. So what these people do is they have a modus operandi over night hogtare roadalli danagalige swords talvargalannu tagondu hogtare ee dodda danagalu hidilikke nimige ashtu easy aagudilla. So kaal kattarisi bittare athwa they hit it in a place where by the animal bleed aagi weak aagi biltade adu fight maadlikke aagudilla. So adannu gaadiyalli haki kondu hogtare slaughter houses ge. Okay. So one of these cows was that cases, eradu kaal kuro kaddu hakidru gurupurayinda tandanna Mangalore alli. ಮಂಗಳೂರಿಗೆ ಅಲ್ಲಿಂದ ನಮಗೆ ತಂದು ಮತ್ತೆ ಯಾರು ತಲುಪಿಸಿ ನಮಗೆ ತಂದು ಕೊಟ್ಟರು ಶೆಲ್ಟರಿಗೆ. ಸೊ ಶೀಸ್ ಬೀನ್ ವಿತ್ ಅಸ್ ಫಾರ್ 3 months ನೌ. ಲಾಸ್ಟ್ ವೀಕ್ ಶಿ ಡೆಲಿವರ್ಡ್ ಅ ಮೇಲ್ ಕಾಫ್. ಸೊ ವಿ ಹ್ಯಾವ್ ನೇಮ್ ದ ಕೌ ಅಸ್ ರಾಧಾ, ಕರು ಅನ್ನು ನಾವು ಭೀಮ್ ಅಂತ ಹೆಸರಿಟ್ಟಿದ್ದೇವೆ ಈಗ. ಓಕೆ, ಸೊ ದೇರ್ ಡೂಯಿಂಗ್ ಕ್ವೈಟ್ ಗುಡ್ ಫಾರ್ ನೌ. ಓಕೆ ತೌಸಿಫಾ, ಮತ್ತೆ ಒಂದು ಕ್ವೆಶ್ಚನ್ ನನಗೆ ಯಾವಾಗಲೂ ಐ ವಾಂಟೆಡ್ ಟು ಆಸ್ಕ್ ಸಂಬಡಿ. ಈಗ ನಾವು ಈಗ ಮಕ್ಕಳ ಹತ್ರ ಕೇಳಿದ್ರೆ ನಿಮಗೆ ನಾಯಿ ಬೇಕು ಮರಿಬೇಕಂತ ಹೇಳಿದ್ರೆ ದ ಪೀಪಲ್ ಹೂ ಫಾಲೋ ಇಸ್ಲಾಮ್ ಅವರು ಹೇಳ್ತಾರೆ ಕುರಾನ್ ಅಲ್ಲಿ ಬರೆದಿದ್ದಾರೆ ನಮಗೆ ನಾಯನ್ನು ಇಡ್ಲಿಕ್ಕಿಲ್ಲ, ಅದಕ್ಕೆ ಸಲೈವನ್ ಇದು ಮಾಡ್ಲಿಕ್ಕಿಲ್ಲ ಅಂತ. ಸೊ ಯು ಬೀಯಿಂಗ್ ಮುಸ್ಲಿಮ್, ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್? ದಟ್ ಈಸ್ ಒನ್ ಥಿಂಗ್, I don't know, it's a misconception as far as I am concerned, to be honest. Quranically, I don't think so it's anywhere mentioned that you're not supposed to touch dogs. See, there are people who don't know anything and there are people who know a lot of things. People who are in between, who don't know exactly what it is, those are the people who talk about these things. ನಾಯಿಗಳಿಗೆ ಮುಟ್ಲಿಕ್ಕೆ ಅಲ್ಲಿ ಕೂಡ ಇಲ್ಲ ಅಂತ ಇಲ್ಲ, ನಾಯಿ ನಿಮಗೆ ಲಿಕ್ ಮಾಡಬಾರ್ದು ಅಂತ ಉಂಟು ಅದು ಸಲೈವ್ ಅಲ್ಲಿ. ಸಿ ಇಟ್ ಮೈಟ್ ಬಿ ಸೈಂಟಿಫಿಕ್ ರೀಸನ್, ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಟೆಲ್, ಬಟ್ ದೇ ಸೇ ಡಾಗ್ಸ್ ಕೀಪ್ ಲಿಕ್ಕಿಂಗ್ ದೇ ಪ್ರೈವೇಟ್ ಪಾರ್ಟ್ಸ್. ಸೊ ಅದನ್ನು ಲಿಕ್ ಮಾಡಿ ಮತ್ತೆ ನಿಮ್ಮ ಮುಖ ನೆಕ್ತದೆ ಕೈ ನೆಕ್ತದೆ, ಸೊ ಮೇ ಬಿ ದೇರ್ ಮೈಟ್ ಬಿ, ಅದನ್ನು ಇವ್ರು ಎಂತ ಮಾಡಿದ್ದಾರೆ ಅಂದ್ರೆ ದೇ ಆರ್ ಗಾನ್ ಆನ್ ಸೇಯಿಂಗ್
ಲಿಕ್ ಮಾಡಬಾರ್ದ್ರಿಂದ ಇದ್ದಾಯ್ತು, ಈಗ ಮುಟ್ಟಬಾರ್ದು ಅಂತ ಆಗಿದೆ. ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾಯಿ ನಿಮ್ಮ ಹತ್ರ ಸಹ ಬರಬಾರ್ದು. ಚಿಕ್ಕ ಮಕ್ಕಳಿಗೆ ಇವರು ಕಲ್ಲೊಡಿಲಿಕ್ಕೆ ಕಲಿಸಿಕೊಟ್ಟಿದ್ದಾರೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಮಕ್ಕಳು ದಾರಿಯಲ್ಲಿ ಹೋಗುವ ಕಲ್ಲೊಡಿತಾರೆ, ಎರಡು ದಿನ ಆದ ಮೇಲೆ ಅದೇ ನಾಯಿ ನೆನಪಿಟ್ಟು ಬಂದು ಕಚ್ಚುತ್ತದೆ. ಕರೆಕ್ಟ್. ಸೊ ದ ಹ್ಯೂಮನ್ ಮ್ಯಾನ್ ಕಾನ್ಫ್ಲಿಕ್ಟ್ ಕಮ್ಸ್, ಹ್ಯೂಮನ್ ಡಾಗ್ ಅನಿಮಲ್ ಕಾನ್ಫ್ಲಿಕ್ಟ್ ಕಮ್ಸ್ ಬಿಕಾಸ್ ಆಫ್ ಅಸ್. ನಾಯಿಗಳಿಗೆ ಸುಮ್ಮನೆ ಹುಚ್ಚಲ್ಲ ನೋಡಿ, ನೀವು ದಾರಿಯಲ್ಲಿ ಹೋಗ್ತಿದ್ರೆ ನಿಮಗೆ ಯಾರಾದ್ರೂ ಬಂದು ಬೈತರೆ ಮಾತ್ರ ಯು ವಿಲ್ ರಿಯಾಕ್ಟ್. ಸುಮ್ಮನೆ ನೀವು ಎಲ್ಲರಿಗೆ ಬೈತಾ ಹೊಡಿತಾ ಹೋಗುದಿಲ್ಲ. ಸೊ ಅಲ್ಟಿಮೇಟ್ಲಿ ಕೆಟ್ಟ ಹೆಸರು ಬರೋದು ಯಾರಿಗೆ? ಪ್ರಾಣಿಗಳಿಗೆ. ಪ್ರಾಣಿಗಳಿಗೆ. ಸೊ ಇಟ್ಸ್ ದ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ದ ಕಿಡ್ಸ್ ದ ರೈಟ್ ಥಿಂಗ್ಸ್. ಬಟ್ ಸ್ಯಾಡ್ಲಿ ಪೇರೆಂಟ್ಸ್ ಗೆ ಸಹ ಗೊತ್ತಿಲ್ಲ. ಮೇನ್ ಇಶ್ಯೂ ಇಸ್ ದಟ್ ದೇ ಗೋ ಆನ್ ಸೇಯಿಂಗ್ ಇಲ್ಲ ನಾಯಿಗೆ ಮುಟ್ಲಿಕ್ಕಿಲ್ಲ. ಸೊ ನಾಯಿಗೆ ಮುಟ್ಲಿಕ್ಕಿಲ್ಲ ಅಂದ್ರೆ ದಟ್ಸ್ ಒನ್ ಥಿಂಗ್, ಬಟ್ ಟೀಚಿಂಗ್ ದೆಮ್ ಟು ಬಿ ಅನ್ಕೈಂಡ್, ಟು ಬಿ ಅವರ ಕಲ್ಲೆಲ್ಲ ಹೊಡೆದು ಅಬ್ಯೂಸ್ ಮಾಡೋದು, ದಟ್ಸ್ ಅನದರ್ ಥಿಂಗ್. ಐ ಥಿಂಕ್ ಅದನ್ನು ಯಾರು ಕಲಿಸಬೇಕಂತಿಲ್ಲ. ಒನ್ ಆನೆಸ್ಟ್ ಥಿಂಗ್ ವಿಚ್ ಎವ್ರಿ ಒನ್ ಆಫ್ ಅಸ್ ತಲೆ ಇದ್ದವರಿಗೆ ನೀವು ಯೋಚನೆ ಮಾಡಿ, ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಗಾಡ್ ಇಸ್ ನಾಟ್ ಹಿ ಇಸ್ ನಾಟ್ ಸೋ ಇನ್ಸೇನ್ ಆಲ್ಸೋ ದಟ್ ಹಿಲ್ ಕ್ರಿಯೇಟ್ ಡಾಗ್ ಅಂಡ್ ದೆನ್ ಹಿಲ್ ಕಮ್ ಟು ಅಸ್ ಅಂಡ್ ಸೇ ನೋಡಿ ನಾನು ಒಂದು ನಾಯಿ ಅಂತ ಒಂದು ಪ್ರಾಣಿಯನ್ನು ಕ್ರಿಯೇಟ್ ಮಾಡಿದೆ, ನೀವು ಅದನ್ನು ಮುಟ್ಲಿಕ್ಕಿಲ್ಲ, ನನ್ನ ಮೇಲಿಂದ ಕೂತ್ಕೊಂಡು ನೋಡ್ತೇನೆ, ನೀವು ಮುಟ್ಟಿದ ನನಗೆ ಶಿಕ್ಷೆ ಕೊಡ್ತೇನೆ. ಇಟ್ ಡಸಂಟ್ ವರ್ಕ್ ದಟ್. ಸೊ ದೀಸ್ ಆರ್ ಮಿಸ್ಕನ್ಸೆಪ್ಷನ್ಸ್ ವಿಚ್ ಆರ್ ಬೀನ್ ಪಾಸಿಂಗ್ ಆನ್ ಟು ಜನರೇಷನ್ಸ್, ವಿಚ್ ಬಿಕಮ್ಸ್ ಅ ಲಿಟಲ್ ಪ್ರಾಬ್ಲಮೆಟಿಕ್ ಆನೆಸ್ಟ್ಲಿ ಸ್ಪೀಕಿಂಗ್. ಓಕೆ. ಸೊ ಚಾರ್ಲ್ಸ್ ಸರ್, ನೀವು ಇಷ್ಟು ದೊಡ್ಡ ಸಂಸ್ಥೆ ಯು ಆರ್ ರನ್ನಿಂಗ್, ಸೊ ನಿಮಗೆ ವಾಲಂಟಿಯರ್ಸ್ ಇದ್ದಾರಾ? ತುಂಬ ಇದ್ದಾರೆ, ಈಗ ಮೋರ್ ದನ್ 100 ಇದ್ದಾರೆ. ಪಾರ್ಟ್ ಆಫ್ ದಮ್ ಆರ್ ವೆರಿ ವೆರಿ ಡೆಡಿಕೇಟೆಡ್, ಪ್ರಾಕ್ಟಿಕಲಿ ಎವ್ರಿ ಡೇ ಬಂದು ಏನಾದರೂ ಮಾಡ್ತಾರೆ. ಮರಿಗಳಿಗೆ ಸ್ನಾನ ಮಾಡಿಸ್ತಾರೆ, ಆಮೇಲೆ ದೇ ಟೇಕ್ ದೆಮ್ ಫಾರ್ ವಾಕ್ಸ್, ಟ್ರೀಟ್ಮೆಂಟ್ ಕೊಡ್ತಾರೆ, ಆ್ಯಂಡ್ ವೆನ್ ಯು ಹ್ಯಾವ್ ಅಡಾಪ್ಷನ್ ಕ್ಯಾಂಪ್ಸ್ ದೆ ಹೆಲ್ಪ್ ಔಟ್. ಓಕೆ. ಆ್ಯಂಡ್ ವಾಟ್ ಯು ವಾಸ್ ಸೇಯಿಂಗ್ ಅಬೌಟ್ ಟೀಚಿಂಗ್ ದ ಚಿಲ್ಡ್ರನ್, ನಮ್ಮದು ಪ್ರೋಗ್ರಾಮ್ ಇದೆ ಹ್ಯೂಮೇನ್ ಎಡ್ಯುಕೇಷನ್ ಪ್ರೋಗ್ರಾಮ್ ಹೇಳಿ, ಮೋಸ್ಟ್ಲಿ ತೌಸಿಫ್ ಮೈಸೂರ್ ಫ್ಯೂ ಅದರ್ಸ್, ನಾವು ಸ್ಕೂಲ್ಸ್ ಕಾಲೇಜಸ್ ಕ್ಲಬ್ಸ್ ಎಲ್ಲ ಕಡೆ ಹೋಗಿ ವಿ ಸ್ಪ್ರೆಡ್ ದ ಮೆಸೇಜ್ ಆಫ್ ಬಿ ಹ್ಯೂಮೇನ್, ಓಕೆ, prevent cruelty to animals. Mm-hmm. That's one of the part of the work we are doing. Okay. ಅದರಲ್ಲಿ ಸಹ ವಾಲಂಟಿಯರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಓಕೆ. ಸೊ ಇವತ್ತು ತೌಸಿಫ್ ಅಹಮದ್ ಹಾಗೂ ಮಿಸ್ಟರ್ ಚಾರ್ಲ್ಸ್ ಪಾಲ್ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾವು ಲೈಕ್ ಐ ವಾಸ್ ಟೆಲಿಂಗ್ ಯು, ನಮ್ಮದು ಒಂದು ಮಿಷನ್, ವಾತ್ಸಲ್ಯದೊಂದು ಮಿಷನ್ ಅಂದರೆ ಉಡುಪಿಯನ್ನು ನಾವೊಂದು ಮಾಡೆಲ್ ಟೌನ್ ಆಗಿ ಮಾಡಬೇಕು, ಆ್ಯಂಡ್ ವಿ ಶುಡ್ ಇಂಟಗ್ರೇಟ್ ನಮ್ಮ ಮೂಕ ಪ್ರಾಣಿಗಳನ್ನು ನಮ್ಮ ಸೊಸೈಟಿಗೆ ಇಂಟಗ್ರೇಟ್ ಮಾಡಿ, ಅದನ್ನು ರಿಹ್ಯಾಬಿಲಿಟೇಟ್ ಮಾಡಿ, ನಾವು ವಿ ಶುಡ್ ಕೋ ಎಕ್ಸಿಸ್ಟ್ ಆಸ್ ಒನ್ ಸೊಸೈಟಿ, ಆಸ್ ಒನ್ ಕಮ್ಯುನಿಟಿ. ಆ್ಯಂಡ್ ಐ ಥಿಂಕ್ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಆ್ಯಂಡ್ ವೇರ್ ದೇರ್ ಇಸ್ ಅ ಕಲೆಕ್ಟಿವ್ ವಿಲ್ ದೇರ್ ಆರ್ ಮೆನಿ ವೇಸ್. ಸೊ ಐ ಹೋಪ್ ದಟ್ ನಮ್ಮ ಉಡುಪಿದು ಖ್ಯಾತ ಉದ್ಯಮಿಗಳು ಆ್ಯಂಡ್ ಕಾರ್ಪೊರೇಟ್ ಹೌಸಸ್ ಆರ್ ಲಿಸ್ನಿಂಗ್ ಟು ಅಸ್, ಆ್ಯಂಡ್ ದೊಡ್ಡ ಮನಸ್ಸು ಮಾಡಿ ನಮ್ಮ ಉಡುಪಿಗೆ ನಮ್ಮ ಮೂಕ ಪ್ರಾಣಿಗಳಿಗೆ ಒಂದು ಶೆಲ್ಟರ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕೆಂದು ನಮ್ಮ ವಿನಂತಿ. ಹಾಗೂ ಚಾರ್ಲ್ಸ್ ಸರ್, ನೀವು ಮಂಗಳೂರಿಂದ ಬಂದು ನಮ್ಮ ಈ ವಾತ್ಸಲ್ಯ ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ತೌಸಿಫ್ ಅಹಮದ್, ಇಟ್ಸ್ ಅ ಪ್ಲೆಷರ್ ಹ್ಯಾವಿಂಗ್ ಯು ಅಗೇನ್. ಮತ್ತು ನೀವು ನಮ್ಮ ಉಡುಪಿಗೆ ಸಹ ಬಂದು ಸ್ವಲ್ಪ ರೆಸ್ಕ್ಯೂ ಮಾಡಬೇಕಂತ ಇದು ನಿಮ್ಮ ಹಾಗೆ ಒಂದು 4 ಮಂತ್ ಇದ್ರೆ ಐ ಥಿಂಕ್ ನಮ್ಮ ಉಡುಪಿಯ ಪ್ರಾಣಿಗಳು ವುಡ್ ಹ್ಯಾವ್ ಬೀನ್ ಇನ್ ಅ ಬೆಟರ್ ಪ್ಲೇಸ್. ಎನಿವೇ, ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಚಾನಲ್ ಯು, ನಮ್ಮ ಈ ಮಿಷನ್ ಅನ್ನು ಅವರು ಸಪೋರ್ಟ್ ಮಾಡಿ ನಮಗೆ ಈ ವಾತ್ಸಲ್ಯ ಅಂತ ಪ್ರೋಗ್ರಾಮ್ ಅನ್ನು they're airing it. ಹಾಗೂ ನಮ್ಮ ವೀಕ್ಷಕರು ನೀವು ನೋಡಿದ್ದೀರಿ. ಸೊ ನಮ್ಮ ಜೊತೆ ನಿಮಗೆ ಇಫ್ ಯು ವಾಂಟ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್, ಪ್ಲೀಸ್ ಇಮೇಲ್ ಅಸ್ ಅಟ್ ppmalpe@gmail.com. ಸೊ ಥ್ಯಾಂಕ್ ಯು ಸೋ ಮಚ್, ನಮಸ್ತೆ.